ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮೈ ಎಕ್ಸಾಮ್ ಅಪ್ಡೇಟ್ಸ್ ಸೊ ಇವಾಗ ಈ ವಿಡಿಯೋದಲ್ಲಿ ಕೆ ಎ ಕಡೆಯಿಂದ ಬೀಳದ ಇನ್ಫಾರ್ಮೇಷನ್ ಬುಲೆಟಿನ್ ಸ್ವಲ್ಪ ಇನ್ಫಾರ್ಮೇಷನ್ನ ನೋಡೋಣ ಸೊ ಅದರಲ್ಲಿ ಬಂದು ನಾವು ಇವಾಗ ಹೋಮ್ವರ್ಕ್ ಬಗ್ಗೆ ನೋಡೋಣ ಆದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಯಾವ ಥರ ಸಿದ್ಧತೆಯನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬಟ್ ಇವಾಗ ಇನ್ಫಾರ್ಮೇಷನ್ ಬುಲೆಟಿನ್ ಏನೇನು ಟಾಪಿಕ್ನ ಕವರ್ ಮಾಡಲಾಗಿದೆ ಆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಟಾಪಿಕ್ನ ಕೋರ್ ಮಾಡಿದೀವಿ ಆಲ್ರೆಡಿ ಸೊ ನಿಮಗೆ ಕೌನ್ಸಿಲ್ ಕೆ ಸಿ ಟಿ ಕೌನ್ಸಿಲಿಂಗ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದನ್ನು ನಾನು ಅಡ್ವಾನ್ಸ್ ಆಗಿ ಎಲ್ಲ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ಸೊ ಐ ಹೋಪ್ ನೀವೆಲ್ಲರೂ ಆ ವಿಡಿಯೋನ ನೋಡಿರ್ಬೋದು ಬಟ್ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ನೋಡ್ಕೋಬೋದು ಸೊ ಇಂಪಾರ್ಟೆಂಟ್ ವಿಡಿಯೋದು ಲಿಂಕ್ ನಾನು ಈ ವಿಡೋದು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ನೋಡ್ಕೋಬೋದು ಸೊ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎಂಟ್ರಿ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿ ತರಿಸಿದೀನಿ ಸೊ ಅದನ್ನು ಕೂಡ ನೋಡ್ಕೋಬಹುದು ಅದಾದ ನಂತರ ಇವಾಗ ನಾವು ನೋಡ್ತಾ ಇರೋದು ಮನೆಯಲ್ಲಿ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ ಅಂತ ಸೊ ಅದನ್ನು ನಾವು ಇವಾಗ ನೋಡ್ಕೊತಾ ಇದೀವಿ ಆನಂತರ ನೆಕ್ಸ್ಟ್ ಆಗಿ ಬಂದು ಕಟ್ ಆಫ್ ಫ್ರ್ಯಾಂಕ್ ಬಗ್ಗೆ ಸೊ ಕಟ್ ಆಫ್ ರ್ಯಾಂಕ್ ಇನ್ನೂ ನಿಮಗೆ ಬಿಟ್ಟಿಲ್ಲ ಆದರೆ ಕಟ್ ಆಫ್ ಅನಲೈಜರ್ ಅಂತೇಳಿ ಕೆ ಕಡೆಯಿಂದ ಬಿಡ್ತಾರೆ ಸೊ ಅದು ಟೂ ತೌಸಂಡ್ ಟ್ವೆಂಟಿ ಇನ್ನೂ ಬಿಟ್ಟಿಲ್ಲ ಬಟ್ ಅದನ್ನು ಬಿಟ್ಟಾಗ ನಾವು ಆದಷ್ಟು ಬೇಗನೆ ನಿಮಗೆ ವಿಡಿಯೋ ಮಾಡಿರ್ಸ್ತೀವಿ ಸೊ ಅದನ್ನ ನಾವು ನೆಕ್ಸ್ಟ್ ಫ್ಯೂಚರ್ ನೋಡ್ಕೋಣ ಅದಮೇಲೆ ನಿಮಗೆ ಆನ್ಲೈನ್ ಕೌನ್ಸಿಲ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ ಮತ್ತು ಗೈಡೆನ್ಸ್ ಕೊಡಲಾಗಿದೆ ಸೊ ಇದು ಇದರಲ್ಲಿ ನಿಮಗೆ ಎಲ್ಲ ಬರುತ್ತೆ ಆಪ್ಷನ್ ಎಂಟ್ರೆ ಚಾಯ್ಸ್ ಎಂಟ್ರಿ ಅದೆಲ್ಲ ಬರುತ್ತೆ ಸೊ ಇದ್ರ ಬಗ್ಗೆ ಏನು ಟೆನ್ಷನ್ ಅವಶ್ಯಕ ಇಲ್ಲ ಆಂತರ ಬರೋದು ನಿಮಗೆ ಮಾಕೋಲೆಂಟ್ ಅಂತ ಸೊ ಮಾಕೋಲ ಬಗ್ಗೆ ಕೂಡ ನಾವು ಬೇರೆ ವೀಡಿಯೋಸಲ್ಲಿ ಕವರ್ ಮಾಡಿದ್ವಿ ಅದನ್ನು ಸಪ್ರೇಟಾಗಿ ಆಗಿ ಹೇಳೋದು ಬೇಕಾಗಿಲ್ಲ ಅದಾದಮೇಲೆ ನೆಕ್ಸ್ಟ್ ಆಗಿ ಬರೋದು ಸೀಟ್ ಹಂಚಿಕೆ ಪ್ರಕ್ರಿಯೆ ಅಂತ ಸೊ ಇದು ಅಂತ ಹೇಳಿದ್ರೆ ಚಾಯ್ಸ್ ಸೆಂಟರ್ ಬಗ್ಗೆ ಸೊ ಚಾಯ್ಸ್ ಸೆಂಟರ್ ಬಗ್ಗೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು ಆಮೇಲೆ ಬರೋದು ಯಾರಾದರೂ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅವ್ರಿಗೆ ಫೀನ ರಿಟರ್ನ್ ಮಾಡೋದ್ರ ಬಗ್ಗೆ ಸೊ ಇದ್ರ ಬಗ್ಗೆ ನಾವು ಇವಾಗಲೇ ಡಿಸಿಸನ್ ಮಾಡೋದು ಬೇಡ ಸೊ ನಿಮಗೆ ಸೀಟ್ಮೆಂಟ್ ಸ್ಟಾರ್ಟ್ ಆದಾಗ ಕೌನ್ಸಿಲ್ ಸ್ಟಾರ್ಟ್ ಆದಾಗ ಆಮೇಲೆ ಇದ್ರ ಬಗ್ಗೆ ನೋಡೋಣ ಅದಮೇಲೆ ಕೊನೆಯದಾಗ ಬಂದು ಎಸ್ ಎನ್ ಕಿ ಫೋಟೋ ಬಗ್ಗೆ ಕೂಡ ನಾವು ಆಲ್ರೆಡಿ ಬಿಡೋ ಮಾಡಿ ತಿಳಿಸಿದ್ವಿ ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದೇ ಈ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಆಲ್ರೆಡಿ ನಿಮಗೆ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ ಸೊ ಈ ಇನ್ಫಾರ್ಮೇಷನ್ ಬುಲೆಟಿನ್ ಓದೋಕ್ಕಿಂತ ಮುಂಚೆ ಅಂದ್ರೆ ನಿಮಗೆ ಈ ಇನ್ಫಾರ್ಮೇಶನ್ ಬುಲೆಟಿನ್ ತುಂಬ ತುಂಬಾ ಲೆಂದಿಯಾಗಿ ಕೊಟ್ಟಿದ್ದಾರೆ ಸೊ ನಿಮಗೆ ಓದಕ್ಕೆ ಏನಾದರೂ ಕಷ್ಟ ಆಗ್ತಿದೆ ಆ ಎಲ್ಲ ವಿಡಿಯೋನ ರೆಫರ್ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಸಿಂಪಲ್ ಆಗಿ ಎಲ್ಲ ಪ್ರೊಸೆಸ್ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಈ ವಿಡಿಯೋದು ಮೇನ್ ಟಾಪಿಕ್ ಇಂದ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನಿಮಗೆ ಗೊತ್ತಿದೆ ಈ ವಿಡಿಯೋದಲ್ಲಿ ನಾವು ಏನು ಕವರ್ ಮಾಡೋಕೆ ಹೋಗ್ತಿದೀವಿ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ ಮನೆಯಲ್ಲಿ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ ಅಂತ ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಅಥವಾ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಯಾವ ಥರ ರೆಡಿ ಇರಬೇಕಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ನೋಡೋಣ ಸೊ ಇವಾಗ ನಿಮ್ಮದು ಕೌನ್ಸಿಲಿಂಗ್ ಅಥವಾ ಸೀಟ್ ಡೆವೆಲಪ್ಮೆಂಟ್ ಪ್ರೊಸೆಸ್ ಯಾವ ಥರ ಇರುತ್ತಂದರೆ ನಿಮ್ಮದು ರ್ಯಾಂಕ್ ಮತ್ತು ನಿಮ್ಮದು ಪ್ರಯೋರಿಟಿ ಆಫ್ ಕಾಲೇಜನ್ನ ನೋಡಿಕೊಂಡು ನಿಮಗೆ ಸೀಟ್ ಡೆವೆಲ್ಪ್ಮೆಂಟ್ನ ಮಾಡುತ್ತೆ ಅಂದರೆ ನೀವು ಯಾವ ಥರ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದರ ಮೇಲೇ ನಿಮಗೆ ಸೀಟ್ ಡೆವೆಲಪ್ಮೆಂಟನ್ನ ಮಾಡುತ್ತೆ ಸೊ ಅದೋಸ್ಕರ ನೀವು ಆಪ್ಷನ್ ಟು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಕಂಪ್ಯೂಟರ್ ಕಂಪ್ಯೂಟರ್ನ ಆಪ್ರೇಟ್ ಮಾಡೋದು ಪ್ರೊಸೆಸ್ ಎಲ್ಲ ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಈ ಎಲ್ಲ ಪ್ರೊಸೆಸ್ ನೀವು ಆನ್ಲೈನಲ್ಲೇ ಮಾಡಬೇಕಾಗುತ್ತೆ ಸೊ ಇದನ್ನು ಕಂಪ್ಯೂಟರಲ್ಲೇ ಮಾಡಬೇಕಂತ ಏನಿಲ್ಲ ಮೊಬೈಲಲ್ಲಿ ಕೂಡ ಮಾಡ್ಬೋದು ಬಟ್ ಮೊಬೈಲಲ್ಲಿ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಷ್ಟೊಂದು ಈಸಿ ಆಗೋಲ್ಲ ಅದೋಸ್ಕರ ನೀವು ಪಿ ಸಿ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿದರೆ ನಿಮಗೆ ಪ್ರೊಸೆಸ್ ಈಜಿ ಆಗುತ್ತೆ ಸೊ ಅದೋಸ್ಕರ ನಿಮಗೆ ಬೇಸಿಕ್ ನಾಲೆಜ್ ಏನಿರ್ತಾ ಅದು ಇರಬೇಕಾಗುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಅಥವಾ ಪಿ ಸಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಲೇಟಿವ್ಸ್ ಹತ್ರ ಇದೆ ಅವ್ರು ಹೆಲ್ಪ್ ಕೂಡ ತೊಗೋಬೋದು ಅಥವಾ ನೆಟ್ ಸೆಂಟ್ರಿಗೆ ಹೋಗಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ ಜನರಲ್ ಆಗಿ ಹೇಳಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಅಂತ ಹೇಳಿದ್ದಾರೆ ಬಂದು ಲೀಸ್ಟ್ ಮಾಡ್ಕೊಳ್ಳೋದು ಸೊ ನಾನು ಬೇರೆ ವೀಡಿಯೋ ಮಾಡಬೇಕಾದ್ರೆ ಈ ಟಾಪಿಕ್ ನ ಕವರ್ ಮಾಡಿದೀನಿ ಸೊ ನಿಮಗೆ ಯಾವ ಕೋರ್ಸ್ ಜಾಯ್ನ್ ಅಂತ ಅಂದ್ಕೊಂಡಿರ್ತೀರಿ ಆ ಕೋರ್ಸಸ್ದು ಮತ್ತೆ ಆ ಕೋರ್ಸಲ್ಲಿ ಯಾವ ಕಾಲೇಜು ನಿಮಗೆ ಇಷ್ಟ ಆಗಿರುತ್ತೆ ಆ ಎಲ್ಲ ಕಾಲೇಜಸ್ ಸಪ್ರೇಟಾಗಿ ಆಗಿ ಲೀಸ್ಟ್ ಮಾಡಿ ಇಟ್ಕೊಂಡಿರಿ ಸೊ ದಟ್ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವು ಡೈರೆಕ್ಟಾಗಿ ಆಗಿ ಕಾಪಿ ಪೇಸ್ಟ್ ಮಾಡಬಹುದು ಅದಾದ್ಮೇಲೆ ಇವಾಗ ಕಟ್ ಆಫ್ ರ್ಯಾಂಕ್ ಬಿಟ್ಟಾಗ ಅದನ್ನು ನೋಡಿಕೊಂಡು ನಿಮ್ಮದು ರ್ಯಾಂಕ್ ಇವಾಗ ಈ ವರ್ಷ ನಿಮ್ಮದು ಕೆ ಸಿ ಟಿ ರ್ಯಾಂಕ್ ಎಷ್ಟಿದೆ ಬೇರೆ ಬೇರೆ ಕೋರ್ಸದ್ದು ಮತ್ತು ಕಟ್ ಆಫ್ ರ್ಯಾಂಕ್ನ ನೋಡಿಕೊಂಡು ಅದೇ ಪ್ರಕಾರವಾಗಿ ನೀವು ಕಾಲೇಜ್ದು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂದರೆ ನಿಮ್ಮ ರ್ಯಾಂಕ್ ಇವಾಗ ಎಷ್ಟಿದೆ ಮತ್ತು ಪ್ರೀವಿಯಸ್ ಇರಲ್ಲಿ ಕಟ್ ಆಫ್ ಎಷ್ಟಿತ್ತು ಆ ಎಲ್ಲ ನಿಯರ್ ಇರುವಂಥ ಕಾಲೇಜ್ನ ಲೀಸ್ಟ್ ಮಾಡಿ ಇಟ್ಕೊಂಡಿರಿ ಸೊ ದಟ್ ನಿಮಗೆ ಅದೇ ಥರ ಕಾಲೇಜ್ ಸಿಗುತ್ತೆ ಅಂದರೆ ಇವಾಗ ನೀವು ಆಪ್ಷನ್ಟ್ರಿ ಮಾಡಬೇಕಾದ್ರೆ ಚೆನ್ನಾಗಿರೋದು ಅಂದರೆ ಬೆಸ್ಟ್ ಇರೋದು ಕಾಲೇಜ್ನ ಮೇಲೆ ಟಾಪಲ್ಲಿ ಹಾಕೋಕೆ ಟ್ರೈ ಮಾಡಿ ಮತ್ತೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇರಾರ್ದು ಅಥವಾ ಲೋ ಇರುವಂಥ ಕಾಲೇಜನ್ನ ಕೆಳಗಡೆ ಹಾಕೋಕ್ಕೆ ಟ್ರೈ ಮಾಡಿ ಯಾಕಂದರೆ ನಿಮಗೆ ಸೀಟ್ ಡೆವೆಲ್ಪ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಫಿಲ್ಟರ್ ಮಾಡಿ ಸೀಟ್ ಡೆವೆಲ್ಪ್ಮೆಂಟ್ನ ಮಾಡಾಗುತ್ತೆ ಅಂದರೆ ನೀವು ಟಾಪಲ್ಲಿ ಯಾವ ಕಾಲೇಜ್ ಹಾಕಿರ್ತೀರಿ ಆ ಕಾಲೇಜ್ ಮತ್ತು ನಿಮ್ಮದು ರ್ಯಾಂಕ್ನ ಮ್ಯಾಚ್ ಮಾಡಿಕೊಂಡು ನಿಮಗೆ ಸೀಟ್ ಡೆವೆಲ್ಪ್ಮೆಂಟ್ ಮಾಡಾಗುತ್ತೆ ಸೊ ಟಾಪಲ್ಲಿ ಇರೋದು ಕಾಲೇಜ್ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಕೆಳಗಡೆ ಯಾವ ಕಾಲೇಜ್ ಇರುತ್ತೆ ಅದನ್ನು ನಿಮಗೆ ಅಲಾಟ್ ಮಾಡ್ತಾರೆ ಸೊ ಮೇಲ್ಗಡೆಯಿಂದ ನಿಮಗೆ ಕೆಳಗಡೆ ಬರ್ತಾರೆ ನೀವು ಇವಾಗ ಎಷ್ಟು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಂಡಿದಿರಿ ಅದರಲ್ಲಿ ಪ್ರೈಯೋರಿಟಿನ ಸೆಲೆಕ್ಟ್ ಮಾಡ್ಕೊಡಿ ಅಂದರೆ ನಿಮಗೆ ಫಸ್ಟ್ ಕಾಲೇಜ್ ಆಗಬೇಕು ಸೆಕೆಂಡ್ ಕಾಲೇಜ್ ಆಗಬೇಕು ಆ ಥರನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಸೊ ನಿಮಗೆ ಎಂಟ್ರಿ ಮಾಡಬೇಕಾದ್ರೆ ಕಷ್ಟ ಆಗಬಾರದು ಅಂತ ಹೇಳಿ ಕೆ ಕಡೆಯಿಂದ ಒಂದು ಮಾಕ್ ಅಲೋಟ್ಮೆಂಟ್ ಪ್ರೊಸೆಸ್ ಕೂಡ ನಡೆಸಲಾಗುತ್ತೆ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಮಾಕ್ ಅಲೋಟ್ಮೆಂಟ್ ಪ್ರೊಸೆಸ್ನ ನಡೆಸಲಾಗುತ್ತೆ ಸೊ ಅದನ್ನು ಒಂದ್ಸಲ ಅಟೆಂಡ್ ಮಾಡಿದರೆ ನಿಮಗೆ ಎಲ್ಲ ಪ್ರೊಸೆಸ್ ಈಸಿಯಾಗಿ ಗೊತ್ತಾಗುತ್ತೆ ಅಂದರೆ ಈ ಮಾಕ್ ಅಲೋಟ್ಮೆಂಟ್ ಪ್ರೊಸೆಸ್ ನಿಮಗೆ ಫಸ್ಟ್ ರೌಂಡ್ದು ರಿಯಲ್ ಆಪ್ಷನ್ ಇಂಟ್ರೆಸ್ ಸ್ಟಾರ್ಟ್ ಆಗಿ ಮುಂಚೆ ನಡೆಸಲಾಗುತ್ತೆ ಸೊ ಇದರಲ್ಲಿ ನಿಮಗೆ ನಿಮ್ಮದು ರ್ಯಾಂಕ್ ಪ್ರಕಾರ ಮತ್ತು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಾಲೇಜ್ ಪ್ರಕಾರ ನಿಮಗೆ ಯಾವ ಸೀಟ್ ಅಲರ್ಟ್ ಆಗ್ಬೋದು ಅಂತೇಳಿ ಇಲ್ಲಿ ತೋರ್ಸಲಾಗುತ್ತೆ ಮಾಕು ಅಲರ್ಟ್ ಆದ ನಂತರ ಅದರದ್ದು ರಿಸಲ್ಟ್ ಬಿಡ್ತಾರೆ ಸೊ ರಿಸಲ್ಟ್ ಬಂದ ನಂತರ ನಿಮ್ಗೆ ಏನಾದರೂ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಚೇಂಜ್ ಮಾಡ್ಬೇಕಂತ ಅನಿಸಿದ್ರೆ ಅದನ್ನು ಕೂಡ ಮಾಡಬಹುದು ಆದರೆ ಇನ್ನೂ ಕೆಲವು ಆಪ್ಷನ್ ಆ್ಯಡ್ ಕೂಡ ಮಾಡಬಹುದು ಅಥವಾ ಆರ್ಡರ್ನ ಚೇಂಜ್ ಕೂಡ ಮಾಡಬಹುದು ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಾಗಿರೋದು ಕಾಲೇಜ್ ಸಿಗಬಹುದು ಸೊ ಇವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿರಿ ಮತ್ತೆ ಇವಾಗ ನಿಮಗೆ ವೆರ್ಪಿಯನ್ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ ಸೊ ಅದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಯಾವ ಗೆ ಎಷ್ಟು ರ್ಯಾಂಕ್ ಇದೆ ಅಂತ ಅದ್ರ ಮೇಲೆ ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು ನೀವು ಕಾಲೇಜ್ ಲೀಸ್ಟ್ನ ಪ್ರಿಫರ್ ಮಾಡಬೇಕಾದ್ರೆ ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು ಮತ್ತೆ ನಿಮ್ಮದು ಕಟ್ ಆಫ್ ರ್ಯಾಂಕ್ನ ನೋಡ್ಕೋಬೇಕಾದ್ರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಸೊ ಇವಾಗ ನೀವು ಯಾವ ಕೋರ್ಸಸ್ದು ಮತ್ತು ಯಾವ ಕಾಲೇಜಿನ ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನು ನೀವು ಒಂದ್ಸಲ ನಿಮ್ಮ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿರಿ ಸೊ ಯಾವ ಕಾಲೇಜ್ಗೆ ಅಥವಾ ಯಾವ ಕೋರ್ಸ್ ಮಾಡಿದರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನೀವು ನಿಮ್ಮ ಫ್ಯಾಮಿಲಿ ಪೇರೆಂಟ್ಸ್ ಜೊತೆಗೆ ಒಮ್ಮೆ ಡಿಸ್ಕಸ್ ಮಾಡಿ ಮತ್ತೆ ಅದರಲ್ಲಿ ಏನಾದರೂ ಚೇಂಜ್ ಮಾಡಬೇಕಂತ ಹೇಳಿದ್ರೆ ನೀವು ಇನ್ನೊಂದು ಲಿಸ್ಟ್ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿರಿ ಸೊ ಇವಾಗ ನಿಮ್ಮದು ಕೌನ್ಸಿಲಿಂಗ್ ರಿಲೇಟೆಡ್ ಇಂಪಾರ್ಟೆಂಟ್ ಆಗಿರೋದು ಇಷ್ಟೇ ಇತ್ತು ಸೊ ಬೇರೆ ಎಲ್ಲ ಟಾಪಿಕ್ನ ನಾವು ಆಲ್ರೆಡಿ ಕವರ್ ಮಾಡಿದ್ವಿ ಸೊ ಇವಾಗ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಬ್ಜೆಟ್ ಬಂದರೆ ನಾವು ನೆಕ್ಸ್ಟ್ ಸಿಗೋಣ